ಕೋಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ವೇದ ಸಿನಿಮಾ ಇಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ರಿಲೀಸ್ ಆಗಿದೆ, ನರ್ತಕಿ ಮುಖ್ಯ ಚಿತ್ರಮಂದಿರ ಸೇರಿದಂತೆ ಪ್ರಪಂಚದ ನಾನಾ ಚಿತ್ರಮಂದಿರಗಳಲ್ಲಿ ಗಿಲ್ಲಕ್ಕು ಶಿವನ ಅಬ್ಬರಕ್ಕೆ ಪಾರವೇ ಇಲ್ಲದಂತಾಗಿದೆ. ಹೀಗಿರ್ಬೇಕಾದ್ರೆ ನಮ್ಮ ಗಾಂಧಿನಗರದ ಮುಖ್ಯ ಚಿತ್ರಮಂದಿರ ನರ್ತಕಿಯಲ್ಲಿ ವೇದ ಸಿನಿಮಾದ ಅಬ್ಬರ ಹೇಗಿತ್ತು ಅನ್ನೋದನ್ನ ನಾವು ನೋಡಕ್ಕೆ ಹೋದ್ರೆ ಭರ್ಜರಿಯಾದಂತ ರೆಸ್ಪಾನ್ಸ್. ಈಗ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಮಧ್ಯಾಹ್ನ 12 ಗಂಟೆಯ ಚಿತ್ರಣ. ಇದರಲ್ಲಿ ಒಂದಿಷ್ಟು ಮಂದಿ ಮಾರ್ನಿಂಗ್ ಶೋನ ಟಿಕೆಟ್ ಸಿಗದೆ ಮ್ಯಾಟಿನಿ ಶೋಗೆ ನಿಂತವರೇ ಹೆಚ್ಚು. ಒಂದಿಷ್ಟು ಮಂದಿ ಮ್ಯಾಟಿನಿ ಶೋವನ್ನ ನೋಡೋದಕ್ಕಾಗಿ ಚಿತ್ರಮಂದಿರಕ್ಕೆ ಬಂದವರು, ಮತ್ತೊಂದಿಷ್ಟು ಮಂದಿ ಅಭಿಮಾನಿ ಸಂಘದವರು. ಈಗಾಗಲೇ ಶಿವಣ್ಣನ ಬೃಹತ್ ಕಟೌಟ್ ಅನ್ನ ಇಲ್ಲಿ ಹಾಕಲಾಗಿದೆ. ಈ ಕಟೌಟ್ಗೆ ಸುಮಾರು 100ಕ್ಕೂ ಹೆಚ್ಚು ಹೂವಿನ ಹಾರಗಳನ್ನ, ಅಂದ್ರೆ ಬೃಹತ್ ಹೂವಿನ ಹಾರವನ್ನ ಇಲ್ಲಿ ಹಾಕಲಾಗಿದೆ. ಸಣ್ಣ ಪುಟ್ಟ ವಿಚಾರದ ಬಗ್ಗೆ ನಾವಿಲ್ಲಿ ಹೇಳ್ತಾ ಇಲ್ಲ, ಬದಲಾಗಿ ಬೃಹತ್ ಹಾರದ ಬಗ್ಗೆ ಅಷ್ಟೇ ನಾವಿಲ್ಲಿ ಹೇಳ್ತಾ ಇದ್ದೀವಿ. ನೋಡಿ ನೀವೇ ನೋಡಿ ಯಾವ ಮಟ್ಟಕ್ಕೆ ಶಿವಣ್ಣನ ಅಭಿಮಾನಿಗಳು ಇಲ್ಲಿ ಹೂವಿನ ಹಾರವನ್ನ ಹಾಕಿದ್ದಾರೆ ಅಂತ. ಭರ್ಜರಿಯಾದಂತಹ ಸೆಲೆಬ್ರೇಷನ್ಗೆ ಗಾಂಧಿನಗರ ಇಂದು ಸಾಕ್ಷಿಯಾಗಿದೆ. ಈ ಸಿನಿಮಾವನ್ನ ವೀಕ್ಷಿಸುವುದಕ್ಕಾಗಿ ಇಡೀ ಚಿತ್ರತಂಡವೇ ನರ್ತಕಿ ಮುಖ್ಯ ಚಿತ್ರಮಂದಿರಕ್ಕೆ ಆಗಮಿಸಿತ್ತು. ನಾವು ಚಿತ್ರಮಂದಿರದ ಒಳಗಡೆ ಹೋಗಿಲ್ಲ, ಬದಲಾಗಿ ಚಿತ್ರಮಂದಿರದ ಹೊರಗಡೆ ಒಂದಿಷ್ಟು ಚಿತ್ರೀಕರಣವನ್ನ ಮಾಡಿದ್ದೀವಿ. ನೋಡಿ ಭರ್ಜರಿಯಾದಂತಹ ಪೋಸ್ಟರ್ಗಳಾಗಿರ್ಬೋದು, ಶುಭ ಕೋರುವಂತಹ ಫ್ಲೆಕ್ಸ್ಗಳಾಗಿರ್ಬೋದು, ಹಾಗೆ ಶಿವಣ್ಣನ ಒಂದು ಕಟೌಟ್ ಆಗಿರ್ಬೋದು, ಹೀಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ಅಭಿಮಾನಿಗಳಿಂದ ಇದೀಗ ವೇದ ಸಿನಿಮಾಗೆ ವ್ಯಕ್ತವಾಗಿದೆ. ಇನ್ನು ವೇದ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಈ ಚಿತ್ರದ ಟ್ರೈಲರ್ ಅನ್ನು ನೀವೆಲ್ಲ ನೋಡೇ ಇದ್ದೀರಾ, ಯಾವ ಮಟ್ಟಕ್ಕೆ ಇದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಹರ್ಷ ಮಾಸ್ಟರ್ನ ಸಿನಿಮಾ ಅಂತ ಹೇಳಿದ ಕೂಡಲೇ ಯಾವತ್ತಿಗೂ ಕೂಡ ಒಂದು ನಿರೀಕ್ಷೆ ಇರುತ್ತೆ. ಇನ್ನು ಹರ್ಷ ಮಾಸ್ಟರ್ ಮತ್ತು ಶಿವಣ್ಣ ಒಂದಾದರೆ ಆ ಚಿತ್ರದ ಅಬ್ಬರ ಯಾವ ಮಟ್ಟಕ್ಕೆ ಇರಬಹುದು ಅನ್ನೋದನ್ನು ನಾವು ನಿಮಗೆ ಪ್ರತ್ಯೇಕವಾಗಿ ಬಿಡಿಸಿ ಹೇಳುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಹಾಗಾಗಿ ವೇದ ಸಿನಿಮಾ ಇದೀಗ ಭರ್ಜರಿಯಾಗಿ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಅಬ್ಬರಿಸ್ತಾ ಇದೆ. ಅದೇ ರೀತಿ ಗಾಂಧಿನಗರದ ಮುಖ್ಯ ಚಿತ್ರಮಂದಿರವಾದಂತಹ ನರ್ತಕಿಯಲ್ಲೂ ಕೂಡ ಅಬ್ಬರಿಸು ಒಬ್ಬರಿತಾ ಇದೆ. ಇನ್ನು ನರ್ತಕಿ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಂತಹ ಅಭಿಮಾನಿಗಳಿಗಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಶಿವಣ್ಣನ ಅಭಿಮಾನಿಗಳು ಮಾಡಿದ್ದಾರೆ. ಇನ್ನು ಅನ್ನದ ವಿಚಾರವಾಗಿ ರಾಜವಂಶದವರು ಯಾವತ್ತಿಗೂ ಕೂಡ ಯಾರಿಗೂ ಕೂಡ ಕಡಿಮೆ ಮಾಡಿಲ್ಲ. ಹಸಿದವರಿಗೆ ಅನ್ನ ಹಾಕೋದ್ರಲ್ಲಿ ಅಣ್ಣವರ ವಂಶ ಯಾವತ್ತಿದ್ರೂ ಕೂಡ ಮುಂದೆ ಇರುತ್ತೆ. ಅದೇ ರೀತಿ ಅವರ ಅಭಿಮಾನಿಗಳು ಕೂಡ ಇದೀಗ ಶಿವಣ್ಣನ ವೇದ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಂತಹ ಅಭಿಮಾನಿಗಳಿಗಾಗಿ, ಹಾಗೆ ಸಿನಿಮಾ ಪ್ರೇಕ್ಷಕರಿಗಾಗಿ ಶಿವಣ್ಣನ ಅಭಿಮಾನಿ ಸಂಘದವರು ಇಲ್ಲಿ ಅನ್ನದಾನವನ್ನು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಬಗ್ಗೆ ನಾವು ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತೇ ಇರಬಹುದು. ಒಂದಿಷ್ಟು ಮಂದಿ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ಇವತ್ತೇ ಬೆಳ್ಳಂ ಬೆಳಗ್ಗಿನ ದೇಕಾವಿಯಲ್ಲಿ ವೀಕ್ಷಣೆ ಮಾಡಿದವರು ಇದ್ದಾರೆ. ಹೀಗಾಗಿ ನಾವು ಈ ಸಿನಿಮಾದ ಬಗ್ಗೆ ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಈ ಸಿನಿಮಾದ ಬಗ್ಗೆ ಏನಾದರೂ ನೀವು ಕೇಳಬೇಕು ಅಂತ ಇದ್ರೆ ನೇರವಾಗಿ ನೀವು ಟ್ರೈಲರ್ ಅನ್ನ ನೋಡಿ. ಹಾಗೆ ಟ್ರೈಲರ್ ಇಷ್ಟವಾದರೆ ದಯವಿಟ್ಟು ಚಿತ್ರಮಂದಿರದಲ್ಲೇ ನಮ್ಮ ಕನ್ನಡ ಸಿನಿಮಾವನ್ನು ವೀಕ್ಷಣೆ ಮಾಡಿ. ಯಾವತ್ತಿಗೂ ಕೂಡ ಕೊಟ್ಟ ಹಣಕ್ಕೆ ಮೋಸವಿಲ್ಲ, ಅತ್ಯದ್ಭುತವಾದಂತಹ ಸಿನಿಮಾ ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೆರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.